सर्प संबंध सर्प संबंध रागिणी मनलिरोदक्के धैर्य कोट्टिद्दोळे आ ललिता ಅವಳೆ ಈ ಮನೆ ಬಿಟ್ಟು ಹೋದ್ಮೇಲೆ ರಾಗಿಣಿ ಒಂಥರ ಅನಾಥೆ ಆಗ್ತಾಳೆ. ಅವಳಿಗೆ ಈ ಮನೆಯಲ್ಲಿ ನಾನು ಒಂಟಿ ಅನ್ನೋ ಭಾವನೆ ಕಾಡ್ತಾ ಹೋಗುತ್ತೆ. ಆಗ ಈ ಮನೆಯಲ್ಲಿರೋಕೆ ಅವಳಿಗೆ ಉತ್ಸಾಹ ಕಡಿಮೆ ಆಗುತ್ತೆ. ಆಗ ಅವಳಾಗ ಅವಳೆ ಈ ಮನೆ ಬಿಟ್ಟು ಹೋಗ್ತಾಳಲ್ವಾ ಮಾವ? ಖಂಡಿತವಾಗ್ಲೂ ಮನೆ ಬಿಟ್ಟು ಹೋಗ್ತಾಳೆ. ನೋಡು, ಗುಂಡಿ ತೋಡೋದಷ್ಟೇ ನಮ್ ಕೆಲ್ಸ, ಅದಕ್ಕೆ ಮಣ್ಣಾಕೋ ಕೆಲ್ಸನ ಭರಣ ಮಾಡ್ತಾನೆ. ಆಗ ನಮಗೇನು ಸಮಸ್ಯೆ ಇರಲ್ಲ. ಹೌದು ಮಾವ, ಈ ಖುಷಿ ನಮ್ಮಲ್ಲೇ ಉಳಿಬೇಕು ಅಂದ್ರೆ ಆ ರಾಗಿಣಿ ಈ ಮನೆ ಬಿಟ್ಟು ಆದಷ್ಟು ಬೇಗ ಹೋಗ್ಬೇಕು. ಹೋಗ್ತಾಳೆ, ಹೋಗೇ ಹೋಗ್ತಾಳೆ. ಈ ಋಷಭ ಇಷ್ಟರಲ್ಲೇ ಅದಕ್ಕೂ ಒಂದು ಉಪಾಯ ಮಾಡ್ತಾನೆ. ಮಹಾಲಕ್ಷ್ಮಿ, ನಮ್ಮ ಭರಣ ತುಂಬ ಬದಲಾಗಿದ್ದಾನೆ. ಅವನು ಈ ರೀತಿ ಬಿಹೇವ್ ಮಾಡ್ತಾನಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಅವನು ಸರಿಯಾಗಿ ಇದ್ದ ಕಣ್ರಿ, ಆದರೆ ಅವನ ಜೀವನದಲ್ಲಿ ದಿಢೀರಂತ ಬೀಸಿದ ಬಿರುಗಾಳಿ ಅವನನ್ನು ಈ ರೀತಿ ಆಡಿಸ್ತಿದೆ. ಇದರಲ್ಲಿ ಅವನದ ಏನೂ ತಪ್ಪಿಲ್ಲ ರೀ. ಆದರೂ ಭರಣನ ಒಬ್ಬ ಮಗನಿಗಿಂತ ಜಾಸ್ತಿ ಪ್ರೀತಿಸ್ತಿರೋ ಆ ಲಲಿತಾ ಮತ್ತು ಸುರೇಂದ್ರ ಮನೆ ಬಿಟ್ಟು ಆಚೆ ಹೋಗ್ತಿದ್ದಾರೆ. ಭರಣ ನನಗೇನು ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಇದ್ದಾನಲ್ಲ, ಅವನಿಗೇನು ಅನಿಸ್ತಾ ಇಲ್ವಾ ರೀ? ಭರಣ ತನ್ನ ಮನಸ್ಸಲ್ಲಿ ಚಂದನಾಗಿ ಯಾವ ಸ್ಥಾನ ಕೊಟ್ಟಿದ್ದಾನೆ ಅಂತ ಎಲ್ರಿಗೂ ಗೊತ್ತು ತಾನೆ. ಗೊತ್ತಿದ್ದು ಲಲಿತಾ ಸುಮ್ಮನಿರದೆ ಯಾಕೆ ಹೀಗೆ ಮಾತಾಡ್ಬೇಕಿತ್ತು? ಅಲ್ಲ ರೀ, ಅವನೇನೋ ಆವೇಶದಲ್ಲಿ ಮಾತಾಡ್ದ. ಇವಳು ಸುಮ್ಮನಿದ್ದಿದ್ರೆ ಎಲ್ಲ ಸರಿ ಹೋಗಿರೋದು. ಅದನ್ನ ಬಿಟ್ಟು ಇವಳು ಯಾಕೆ ಮಾತಿಗೆ ಮಾತು ಬೆಳೆಸ್ಬೇಕಿತ್ತು ರೀ? ಅದನ್ನ ಲಲಿತಾ ಒಡೆದು ಹಾಕಿರಲ್ಲ, ರಾಗಿಣಿನೇ ಬೀಳಿಸಿ ಒಡೆದು ಹಾಕಿರ್ತಾಳೆ. ಅವಳನ್ನು ಉಳಿಸೋದಕ್ಕೋಸ್ಕರ ಲಲಿತಾ ಆ ತಪ್ಪನ್ನ ತನ್ನ ತಲೆ ಮೇಲೆ ಹಾಕೊಂಡಿದ್ದಾಳಷ್ಟೇ. ತಪ್ಪು ಮಾಡಿದವ್ರ ಪರ ನಿಂತ್ರೆ ಹೀಗೆ ಆಗೋದು. ಈಗ ಇದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ನೀವು ಸ್ವಲ್ಪ ಸುಮ್ಮನಿರಿ. ಎಲ್ಲರೂ ಯಾಕೆ ಹೀಗ್ ಮಾತಾಡ್ತಿದ್ದಾರೆ? ಎಲ್ಲದಕ್ಕೂ ನಾನೇ ಹೊಣೆನ, ನಂದೇ ತಪ್ಪ. ಯಾಕೆ ಯಾರೋ ನನ್ನ ಅರ್ಥ ಮಾಡ್ಕೊಳ್ತಿಲ್ಲ? ಅತ್ತೆನ ನಾನು ಎಷ್ಟಿಷ್ಟಪಡ್ತೀನಿ, ಗೌರವಿಸ್ತೀನಿ ಅಂತ ಇವ್ರು ಗೊತ್ತಿಲ್ವಾ? ಕಿದ್ಲು, ಕೆಲವು ಬದಲಾವಣೆ ಆಗ್ಬೇಕು ಅಂದ್ರೆ ನಾನು ಹೀಗ್ ರಿಯಾಕ್ಟ್ ಮಾಡ್ಬೇಕಾಗಿತ್ತು, ಮಾಡಿದ್ದೀನಿ. ಹಾಗಂತ ನಾನು ಅವ್ರ ಶತ್ರುನ? ಅಪ್ಪ ನೋಡಿದ್ರೆ ನಾನೇ ಅವ್ರಿಗೆ ಕೆಟ್ಟದ್ ಬಯಸಿದೀನಿ ಅನ್ನೋ ತರ ಮಾತಾಡ್ತಿದ್ದಾರೆ. ಹೆತ್ತವರು ನನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅಂದ್ರೆ ಬೇರೆಯವ್ರು ಹೇಗ್ ಅರ್ಥ ಮಾಡ್ಕೋತಾರೆ? ಏನಿದು ಬ್ಯಾಗ್ ತಗೊಂಡು ಎಲ್ಲಿಗೆ ಹೊರಟ್ರಿ? ನನ್ನ ಕಣ್ಮುಂದೆ ಇರಬೇಡಿ ಹೊರಟೋಗಿ ಅಂದಮೇಲೂ ನಾವಿಲ್ಲಿ ಹೇಗಿರೋದು ರಾಗಿಣಿ? ಅದಕ್ಕೆ ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಅಮ್ಮ, ಅವರು ರೂಮಿಂದ ಆಚೆ ಹೋಗಿ ಅಂತ ಹೇಳಿದ್ದು, ಮನೆ ಬಿಟ್ಟು ಹೋಗಿ ಅಂತ ಹೇಳಲಿಲ್ಲ ಅಮ್ಮ. ನಿನಗೇನೂ ಅರ್ಥ ಆಗಲ್ಲಮ್ಮ, ಸತ್ಯ ಯಾವಾಗಲೂ ಕಹಿಯಾಗಿಯೇ ಇರುತ್ತೆ. ಕೆಲವು ಸಾರಿ ಆಸೆಗಳನ್ನ ಸ್ವಾಭಿಮಾನ ತಡೆದು ಬಿಡುತ್ತೆ. ಅಮ್ಮ, ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತಿದ್ದೀರ? ಹೋಗ್ಬೇಡಿ ಅಪ್ಪ, ನೀವಾದ್ರೂ ಹೇಳಿ, ದಯವಿಟ್ಟು ಹೋಗ್ಬೇಡಿ.
ಅಪ್ಪ ನೀವಾದ್ರೂ ಹೇಳಿಪ್ಪ. ಇಲ್ಲ ರಾಗಿಣಿ, ಇವಳು ನನ್ನ ಹೆಂಡತಿ, ಇವಳಿಗೆ ಅವಮಾನ ಆದ್ರೆ ನನಗೂ ಆದಾಗೆ. ನೀನು ನಮ್ಮ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು, ನಾವೇ ನೋಡ್ತೇವೆ. ಅಪ್ಪ ಲಲಿತಾ, ಭರಣ ಚಂದ್ರನ್ನ ಎಷ್ಟು ಪ್ರೀತಿಸ್ತಾನೆ, ಅವನ ಸ್ವಭಾವ ಎಂಥದ್ದು ಅಂತ ನಿನಗೆ ಗೊತ್ತು ತಾನೆ. ಮತ್ತ್ಯಾಕೆ ಚಿಕ್ಕ ವಿಷಯನೇ ದೊಡ್ಡದು ಮಾಡ್ತಿದೀಯಾ? ಹೋಗೊಳಗೆ. ಲಲಿತಾ, ಸುರೇಂದ್ರ, ಹೋಗಿ ಒಳಗೆ. ಇಲ್ಲ ಅದಕ್ಕೆ ನನಗೆ ಯಾರ ಮೇಲೂ ಕೋಪ ಇಲ್ಲ, ಆದರೆ ಯಾಕೋ ನನಗೆ ಇಲ್ಲಿರಬೇಕು ಅಂತ ಅನ್ನಿಸ್ತಿಲ್ಲ ಅಷ್ಟೇ. ಲಲಿತಾ ಬೇಡಮ್ಮ, ಅವನೇನೋ ಅಂದ ಅಂತ ನೀನ್ ಮನೆ ಬಿಟ್ಟು ಹೋಗೋದು ಸರಿನಾ? ನಾನಿರೋವರೆಗೂ ನೀನು ಯಾರ ಮಾತಿಗೂ ತಲೆ ಕೆಡಿಸ್ಕೋಬೇಡ, ನಡಿ ಒಳಗೆ. ಅಣ್ಣ ಪ್ಲೀಸ್ ನನ್ನ ಕ್ಷಮಿಸ್ಬಿಡ, ದಯವಿಟ್ಟು ಈ ವಿಷಯದಲ್ಲಿ ಬಲವಂತ ಮಾಡಬೇಡ. ನನಗೇನೇ ಆದರೂ ನಮ್ಮಣ್ಣ ನನ್ನ ಜೊತೆಗಿದ್ದಾನೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೋತೀನಿ, ಆದರೆ ಇಲ್ಲಿರು ಅಂತ ಮಾತ್ರ ಹೇಳ್ಬಿಡು. ಅಮ್ಮ ಪ್ಲೀಸ್, ಅಮ್ಮ ಪ್ಲೀಸ್ ಹೋಗ್ಬೇಡಿ. ಭರಣ ನೋಡಿ, ನೀವು ಕೋಪದಿಂದ ಮಾತಾಡಿದ್ದಕ್ಕೆ ಅಪ್ಪ ಅಮ್ಮ ಇಬ್ರು ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ದಾರೆ, ನೀವಾದ್ರೂ ಹೇಳಿ ಹೋಗ್ಬೇಡಿ ಅಂತ. ಅಮ್ಮ ಪ್ಲೀಸ್, ಅಮ್ಮ ಹೇಳಿ ಭರಣ. ಸರಿ ಅಣ್ಣ, ನಾವಿನ್ನು ಬರ್ತೀವಿ. ಲಲಿತಾ ಸುಮ್ಮನೆ ಈ ರೀತಿ ಮಾತಾಡಬೇಡ, ನೀವು ಈ ಮನೆ ಬಿಟ್ಟು ಎಲ್ಲಿ ಹೋಗ್ತೀರಾ, ಏನ್ ಮಾಡ್ತೀರಾ? ಅಣ್ಣ ನೀವೇನು ಯೋಚನೆ ಮಾಡಬೇಡಿ, ಹುಟ್ಟಿಸಿದ ದೇವರು ಹುಲ್ ಮೇಯಿಸ್ತಾನ, ಎಲ್ಲ ಸರಿ ಹೋಗುತ್ತೆ, ನಾನು ಚೆನ್ನಾಗೇ ಇರ್ತೀನಿ. ಲಲಿತಾ ಅವರೇ ಯೋಚನೆ ಮಾಡಿ, ಹೊರಗಡೆ ಹೋಗಿ ಎಲ್ಲರನ್ನೂ ಬಿಟ್ಟು ಬದುಕೋದು ತುಂಬ ಕಷ್ಟ, ನನ್ನ ಮಾತು ಕೇಳಿ. ಇಲ್ಲ ವೃಷಭ ಅವರೇ, ನನ್ನಿಂದ ಇಲ್ಲಿರೋಕ್ಕಾಗ್ತಿಲ್ಲ. ಬೇಡ ಅಮ್ಮ, ಹೋಗ್ಬೇಡ ಅಮ್ಮ. ರಾಗಿಣಿ ನಾವು ಹೋಗಿ ಬರ್ತೀವಮ್ಮ. ಅಮ್ಮ ಅಪ್ಪ ಪ್ಲೀಸ್ ಹೋಗ್ಬೇಡಿಪ್ಪ, ನಾವು ಬರ್ತೀವಿ. ಅಮ್ಮ ನೀನ್ ಹೇಳ್ತಿರೋದು ನಿಜನಾ? ಹೌದು ಡ್ಯಾಡ್, ಚಂದನನ್ ಫೋಟೋ ಬಿದ್ದು ಹೊಡೆದೋಗಿ ಮನೇಲಿ ದೊಡ್ಡ ಇಶ್ಯೂ ಆಯ್ತು. ಆ ಲಲಿತಾ ತಿಳಿದೆ ನನ್ನಿಂದ ಆಯ್ತು ಅಂತ ಒಪ್ಕೊಂಡ್ಲು,
ಅದಕ್ಕೆ ಭರಣ ಲಲಿತಾನ ಮನೆಯಿಂದ ಆಚೆಗಡೆ ಹಾಕ್ದ. ದಿವ್ಯಾ, ಪ್ರತಿ ಸಲ ನಮ್ಮ ದಾರಿಗೆ ಅಡ್ಡ ಬರ್ತಿದ್ದು ಲಲಿತಾ ಮತ್ತೆ ಸುರೇಂದ್ರ. ಅವರಿಬ್ರನ್ನ ಮನೆಯಿಂದ ಹೊರಗೆ ಹಾಕಿ ನೀನು ಒಳ್ಳೆ ಕೆಲಸ ಮಾಡಿದ್ಯಮ್ಮ. ನನಗೆ ಈಗಾಗ್ಲೂ ಖುಷಿ ಆಗ್ತಿದೆ. ಇದೇ ರೀತಿ ರಾಗಿಣಿನೂ ಮನೆಯಿಂದ ಹೊರಗೆ ಹಾಕಿಬಿಟ್ರೆ ನಮ್ಮ ಶತ್ರುಗಳೆಲ್ಲ ಒಂದೇ ಸಾರಿ ನಿರ್ನಾಮಾದಂಗೆ ಆಗ್ಬಿಡುತ್ತೆ. ಆದಷ್ಟು ಬೇಗ ನಿಮ್ಮ ಆಸೆನು ಈಡೇರುತ್ತೆ ಡ್ಯಾಡ್. ನಾನು ಮಾಡಿರೋ ಡಿವೋರ್ಸ್ ಡ್ರಾಮಾಗೆ ಭರಣ ಆದಷ್ಟು ಬೇಗ ಓಕೆ ಅಂತಾನೆ. ಲಲಿತಾ ಈ ಮನೆ ಬಿಟ್ಟು ಹೋಗಿರೋದು ರಾಗಿಣಿಗೆ ಬಿಗ್ ಲಾಸ್. ಅವಳಿ ನೀನು ಮಾಡೋದಕ್ಕಾಗಲ್ಲ. ದಿವ್ಯಾ, ಆ ರಾಗಿಣಿನ ಅಷ್ಟು ಈಸಿಯಾಗಿ ತಗೋಬೇಡ. ಅವಳನ್ನ ಮನೆಯಿಂದ ಹೊರಗೆ ಹಾಕೋವರೆಗೂ ಅವಳ ಬಗ್ಗೆ ಕೇರ್ಫುಲ್ ಆಗಿರ್ಬೇಕು. ಓಕೆ ಡ್ಯಾಡ್, ನೀವೇನು ವರಿ ಮಾಡ್ಕೋಬೇಡಿ, ನಾನು ಎಲ್ಲ ನೋಡ್ಕೋತೀನಿ. ಓಕೆ ದಿವ್ಯಾ, ಬಾಯ್. ಏನಿದು, ಯಾಕೆ ಹೀಗಾಗ್ತಿದೆ? ಈ ಋಷಭ ಮುಂದಿಂತು ಇಷ್ಟೆಲ್ಲ ಮಾಡಿಸ್ತಿದ್ದಾನೆ ಅಂದ್ರೆ ಅವನು ಬೇರೇನೋ ಪ್ಲಾನ್ ಮಾಡಿದ್ದಾನೆ. ಇವನದೇನ್ ಮಾಡೋದಕ್ಕೆ ಹೊರಟಿದ್ದಾನೋ. ಯಾಕೆ ಮನುಷ್ಯತ್ವ ಇಲ್ಲದೆ ಇರೋಗಿ ಬಿಹೇವ್ ಮಾಡ್ತಿದೀಯಾ? ಹೌದು, ನನಗೆ ಮನುಷ್ಯತ್ವ ಇಲ್ಲ, ನಾನೊಬ್ಬ ಮೃಗ, ಸರಿನಾ? ಪ್ಲೀಸ್ ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ, ಕೊಡ್ತೀನಿ. ಈ ವಿಷಯದಲ್ಲಿ ನನ್ನ ನಿರ್ಧಾರನ ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದಷ್ಟು ಬೇಗ ಇವಳಿಗೆ ಡಿವೋರ್ಸ್ ಕೊಟ್ಟು ಮನೆಯಿಂದ ಆಚೆ ಕಳಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಭರಣನೇ ಅಲ್ಲ. ಅತ್ತೆ, ಎಲ್ಲ ನಾವ್ ಅಂದ್ಕೊಂಡ ಹಾಗೆ ಆಗ್ತಾ ಇದೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಆ ರಾಗಿಣಿ ಲಲಿತಾ ಆಂಟಿ ಸಪೋರ್ಟ್ ಇಂದ ತುಂಬಾ ಮೆರಿತಿದ್ಲು, ಈಗ ರೆಕ್ಕೆ ಮುರಿದಿರೋ ಹಕ್ಕಿ ತರ ಆಗಿದ್ದಾಳೆ. ದಿವ್ಯಾ, ಭರಣ ರಾಗಿಣಿಗೆ ಡಿವೋರ್ಸ್ ಕೊಡ್ತೀನಿ ಅಂದ ತಕ್ಷಣ ಅವಳು ಮುಖ ನೋಡ್ಬೇಕಿತ್ತು, ಹಾಗಾಗಿತ್ತು ಗೊತ್ತಾ? ಹೌದು ಅತ್ತೆ. ದಿವ್ಯಾ, ನಾನು ಅವತ್ತೇ ಹೇಳಿಲ್ವಾ ಸುಳ್ಳು ಮೋಸಕ್ಕೆ ಈ ಮನೆಯಲ್ಲಿ ಜಾಸ್ತಿ ದಿವಸ ಜಾಗ ಇಲ್ಲ ಅಂತ. ಈಗ ನೋಡು, ಅದಕ್ಕೆ ಸಪೋರ್ಟ್ ಮಾಡಿದವ್ರಿಗೂ ಕೂಡ ಏನಾಯ್ತು ಗತಿ ಅಂತ. ಹೌದು ಅತ್ತೆ, ಹೇಗೋ ಈ ಲಲಿತಾ ಆಂಟಿ ಮನೆಯಿಂದ ಆಚೆ ಹೋಗಾಯ್ತು, ಇನ್ನಿ ರಾಗಿಣಿ ಒಬ್ಳು ತೊಲಗ್ಬಿಟ್ರೆ ನನಗ ಆಗ ನೆಮ್ಮದಿ. ತೊಲಗ್ತಾಳೆ ದಿವ್ಯಾ, ಈಗ ನಮ್ಮ ಮುಂದೆ ಸವಾಲ್ ಇರೋದು ಅದು ಒಂದೇ, ಅದೇ ರಾಗಿಣಿ. ಅದು ಆಗತ್ತೆ, ನೋಡ್ತಿರು. ಹೌದತ್ತೆ, ಆದಷ್ಟು ಬೇಗ ಈ ಕೆಲಸ ಆಗ್ಬೇಕು. ನಾನು ನಿಮ್ಮ ಮನೆ ಸೊಸೆಯಾಗಿ, ಭರಣನ ಹೆಂಡತಿಯಾಗಿ ನಿಮ್ಮನ್ನ ಆದಷ್ಟು ಬೇಗ ಅಜ್ಜಿ ಮಾಡಬೇಕು. ಏಯ್ ಕಳ್ಳಿ, ಆಹಾ ನಾಚಿಕೆ ನೋಡಿ ಇವಳಿಗೆ. ಯಾಕೆ ಹೇಳ್ತಾ ಕೂತಿದೀಯ? ಅಲ್ಲ, ಅಳೋದ್ರಿಂದ ಸಮಸ್ಯೆ ಬಗೆಹರಿಸ್ಬಿಡುತ್ತಾ ಹೇಳು. ನನ್ನ ನೀನೇನ್ ಮಾಡು ಅಂತೀರ? ಅಳೋದ್ ಬಿಟ್ರೆ ನನಗ್ ಬೇರೆ ದಾರಿ ತಾನೇ ಯಾವ್ದಿದೆ? ಯಾಕೆ ಹಾಗನ್ಕೋತೀಯ? ಎಷ್ಟೋ ಜನ ವಿಷ ಕುಡಿಬೇಕು ಅಂತ ಹೋದರು, ಕೊನೆ ಕ್ಷಣದಲ್ಲಿ ಬದುಕಬೇಕು ಅಂತ ಆಸೆಯಾಗಿ ಸತ್ತೇ ಅನ್ಕೊಂಡವರು ಬದುಕು ಬಂದ ನಿದರ್ಶನಗಳಿಲ್ವಾ? ಹೀಗೆ ನೀನು ಹತ್ಕೊಂಡು ಮೂಲೆ ಸೇರ್ಕೊಂಡ್ರೆ ನಿನ್ ಜೊತೆ ಸತ್ಯ ಕೂಡ ಮೂಲೆ ಗುಂಪಾಗುತ್ತೆ, ಅದನ್ನ ಮರಿಬೇಡ.
ನಾನು ಇನ್ನೇನು ಮಾಡಲಿ ವೃಷಭ ಅವರೇ, ನನಗೆ ಯಾವ ದಾರಿನೂ ಕಾಣ್ತಿಲ್ಲ. ಮೊದಲು ನೋಡಿದ್ರೆ ಅವ್ರು ತಾಳಿ ಕಟ್ಟಿರೋದೆ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಓಡಾಡ್ತಿದ್ರು. ಇವಾಗ ಅದು ಸತ್ಯ ಅಂತ ಗೊತ್ತಾದ್ಮೇಲೆ ನನಗೆ ಡಿವೋರ್ಸ್ ಕೊಡಕ್ಕೆ ಹೊರಟಿದ್ದಾರೆ. ನಾನು ಏನು ಮಾಡಲಿ ನೀವೇ ಹೇಳಿ. ಮೊದಲು ನೀನು ಅಳೋದನ್ನು ನಿಲ್ಸು. ವಿಚ್ಛೇದನ ಕೊಡೋದು ಬಾಯಲ್ಲಿ ಹೇಳಿದ್ರೆ ಸುಲಭ ಅಲ್ಲ, ಅದಕ್ಕೆ ನ್ಯಾಯಾಲಯದಲ್ಲಿ ವರ್ಷಗಟ್ಟಲೆ ಹೋರಾಟ ಮಾಡಬೇಕು. ನ್ಯಾಯ ನಿನ್ನ ಪಾಲಿಗಿದೆ, ಹೆದರಬೇಡ. ಅಲ್ಲ, ಈ ರೀತಿ ಕೋರ್ಟ್ ಮೆಟ್ಲು ಹತ್ತಿ ಹೋರಾಡೋದಕ್ಕ ನಾನು ಅವ್ರ ಕೈಲಿ ತಾಳಿ ಕಟ್ಟಿಸ್ಕೊಂಡಿದ್ದು. ನನ್ನ ಸಂಸಾರನ ಉಳಿಸ್ಕೊಳಕ್ಕೆ ನಾನು ಹೋರಾಡಬೇಕಾ? ಗಂಡ ಹೆಂಡತಿ ಅನ್ನೋ ಪವಿತ್ರವಾದ ಸಂಬಂಧನ ನಾಲ್ಕು ಜನದ ಮಧ್ಯೆ ಕಟ್ಕಟೆಯಲ್ಲಿ ನಿಲ್ಲಿಸ್ಬೇಕಾ? ಅವರು ನನ್ನ ಭರಣ, ಅಗ್ನಿ ಸಾಕ್ಷಿಯಾಗಿ ನನಗೆ ತಾಳಿ ಕಟ್ಟಿರೋ ನನ್ನ ಗಂಡ. ನಾನು ಅವ್ರಿಗೆ ಮನಸ್ಸು ಕೊಟ್ಟಿದ್ದೀನಿ, ದಯವಿಟ್ಟು ಅವ್ರನ್ನ ನನ್ನ ಪಾಲಿಗೆ ಉಳಿಸ್ಕೊಡಿ ಅಂತ. ನನ್ನ ಲಾಯರ್ ಕಾಲು ಹಿಡ್ಕೋಬೇಕಾ? ಇಲ್ಲ, ಆ ರೀತಿ ಮಾಡೋದಕ್ಕಿಂತ ನಾನು ಸಾಯೋದೇ ಮೇಲು. ನಾನು ಸತ್ತರೆ ಅವರಾದರೂ ಖುಷಿಯಾಗಿರ್ತಾರಲ್ಲ, ನನಗಷ್ಟೇ ಸಾಕು. ರಾಗಿಣಿ, ಏನು ಅಂತ ಮಾತಾಡ್ತಿದ್ದೀಯಾ? ದಯವಿಟ್ಟು ಸಾಯು ಅಂತ ಮಾತಾಡಬೇಡ, ನನಗೆ ಅದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕಾಗಲ್ಲ. ನೋಡು, ಭರಣ ನಿನ್ನಿಂದ ದೂರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ವಿಚ್ಛೇದನ ವಿಚಾರಣೆ ನ್ಯಾಯಾಲಯಕ್ಕೆ ಹೋಗೋದಕ್ಕೆ 6 ತಿಂಗಳು ಕಾಲಾವಕಾಶ ಇರುತ್ತೆ. ಲಲಿತಾ ಅವ್ರು ಹೇಳ್ದಾಗೆ ಅಷ್ಟರಲ್ಲಿ ಭರಣನ ಮನಸ್ಸನ್ನ ಗೆಲ್ಲೋದಕ್ಕೆ ಪ್ರಯತ್ನ ಮಾಡು. ನೀನು ಗೆಲ್ತೀಯ ಅನ್ನೋ ನಂಬಿಕೆ ನನಗಿದೆ. ನ್ಯಾಯಾಲಯದ ವಿಚಾರಣೆಗೆ ನೀವಿಬ್ಬರೂ ಒಪ್ಪಿಗೆ ಕೊಟ್ಟರೆ ಮಾತ್ರ ವಿಚ್ಛೇದನ, ಇಲ್ಲಾಂದ್ರೆ ಅದು ಸಾಧ್ಯ ಇಲ್ಲ. ನಾನಿರೋ ತನಕ ಇನ್ನೊಂದ್ಸಲ ನೀನು ಸಾಯೋ ಮಾತಾಡಬೇಡ, ಅದ್ರ ಬಗ್ಗೆ ಯೋಚನೆನೂ ಮಾಡಬೇಡ. ನೀನು ಭರಣ ದೂರ ಆಗೋ ಮಾತೇ ಇಲ್ಲ, ಅದಾಗೋದು ಇಲ್ಲ. ನನ್ನ ಮಾತನ್ನು ನಂಬು.